गृहलक्ष्मी योजने मैसूरिनल्ली इवत्तु आरंभ माड्ता इद्दारे इदर बग्गे नावु सहर्षवन्न व्यक्तपडिसुत्तेवे महिळेयरिगे अदरलगु ओंदु मनेय महिळेयरिगे ಮತ್ತು ಮನೆಯ ಯಜಮಾನಿಗೆ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇದನ್ನು ನಾನು ಸ್ವಾಗತ ಮಾಡುತ್ತೇನೆ ಆದರೆ ಸರ್ಕಾರ ಎಲ್ಲ ಮಹಿಳೆಯರಿಗೂ ಕೂಡ ನಾವು 2000 ರೂಪಾಯಿ ಹಾಕ್ತೀವಿ ಅಂತ ಹೇಳಿತ್ತು ಈಗ ಮಾತಿಗೆ ತಪ್ಪಿ ಮನೆಯ ಯಜಮಾನಿಗೆ ಮಾತ್ರ ಹಾಕ್ತಾ ಇದ್ದಾರೆ ಹಾಗಾಗಿ ಇದು ಬಹಳಷ್ಟು ಜನ ಮಹಿಳೆಯರಿಗೆ ಅಸಮಾಧಾನ ಉಂಟಾಗಿದೆ ಮತ್ತು 100 ದಿನಗಳ ಸಂಭ್ರಮವನ್ನ ಈ ಸರ್ಕಾರ ಆಚರಣೆ ಮಾಡುತ್ತಾ ಇದೆ ಆದರೆ ನೂರಾರು ಸಮಸ್ಯೆಗಳು ಜೊತೆ ಜೊತೆಯಲ್ಲೇ ಇದ್ದಾವೆ ಹಾಗಾಗಿ ಸಂಭ್ರಮ ಅಂತೂ ಕಾಣಿಸ್ತಾ ಇಲ್ಲ ಸಂಭ್ರಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಮತ್ತೆ ಕೇಂದ್ರದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ವೇಣುಗೋಪಾಲ್ ಅವರಿಗೆ ಮತ್ತೆ ಸುರ್ಜೇವಾಲಾ ಅವರಿಗೆ ಇರಬಹುದು ಆದರೆ ರಾಜ್ಯದ 6 ಕೋಟಿ ಜನರಲ್ಲಿ ಇವತ್ತು ಬರ ಬರ್ತಾ ಇದೆ ಮಳೆ ಇಲ್ಲ ಕುಡಿಯುವ ನೀರಿನ ಆಹಾಕಾರ ಇದಾಗ್ತಾ ಇದೆ ಈ ಗ್ಯಾರಂಟಿಗೆ ದುಡ್ಡನ್ನು ಒದಗಿಸೋದಕ್ಕೋಸ್ಕರವಾಗಿ ವಿಪರೀತ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ದಾರೆ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ಆಮೇಲೆ ಅಬಕಾರಿ ಇಲಾಖೆನಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಆಮೇಲೆ ಇವತ್ತು ಎಸ್ಸಿ ಎಸ್ಟಿ ಗಳಿಗೆ ಅಭಿವೃದ್ಧಿಗೋಸ್ಕರವಾಗಿ ಏನು ಹಣವನ್ನ ಮೀಸಲಿಟ್ಟಿತ್ತು ಅದರೊಳಗೆ 11,000 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಬೇರೆ ಇಲಾಖೆಗಳಿಗೆ ಅಂದ್ರೆ ಅಭಿವೃದ್ಧಿ ಯೋಜನೆಗಳಿಗೆ ಅದನ್ನ ಖರ್ಚು ಮಾಡುತ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಸ್ಸಿ ಎಸ್ಟಿ ಗಳಿಗೂ ಕೂಡ ಇದು ಸಾಕಷ್ಟು ಅಸಮಾಧಾನ ಉಂಟುಮಾಡಿದೆ